ಪ್ರವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಮಕ್ಕಳು ಮನೆಗೆ ದೇವರು ಅಂತೀವಿ, ಮನೆಯ ಬೆಳಕು ಅಂತೀವಿ, ಸಮಾಜದ ಆಸ್ತಿ ಅಂತೀವಿ. ಅವರೇ ಮುಂದಿನ ದೇಶದ ಭವಿಷ್ಯದ ಸಂಪತ್ತು ಅಂತ ಕೂಡ ನಾವು ಕರಿತೀವಿ. ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಸಮಾಜದ ಎಲ್ಲ ವಲಯದ ಜನರಿಗೆ ಆತಂಕ ತಂದುಬಿಟ್ಟಿರೋ ಹಾಗೆ ಮಕ್ಕಳಿಗೂ ಕೂಡ ಆತಂಕ ತಂದುಬಿಟ್ಟಿರ್ಬೋದು ಖಂಡಿತ. ಯಾಕೆಂದರೆ ಲಾಕ್ಡೌನ್ ಸಮಯದಲ್ಲಂತೂ ಅಥವಾ ಈಗಲೂ ಕೂಡ ಮಕ್ಕಳು ಶಾಲೆ, ಆಟ, ಪಾಠ, ಅಂಗಳ, ನಲಿದಾಟ ಯಾವೂ ಇಲ್ಲದೆ ಕೇವಲ ಮನೆಯ ಬಂಧನದಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ನಿಜವಾಗಲೂ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಈ ಸಂದರ್ಭದಲ್ಲಿ ಒಂದಷ್ಟು ತೊಂದರೆ ಆಯಿತಾ? ಮಕ್ಕಳ ಮೇಲೆ ದೌರ್ಜನ್ಯ, ಶೋಷಣೆ, ಈ ಥರದ ಒಂದು ಪರಿಸ್ಥಿತಿ, ವಿಷಮ ಸ್ಥಿತಿ ಮಕ್ಕಳಿಗೆ ಎದುರಾಯಿತಾ? ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಅಧ್ಯಯನಗಳು, ವರದಿಗಳು ನಮಗೆ ಆತಂಕವನ್ನೇ ಉಂಟು ಮಾಡಿದ್ದಾವೆ. ಹೌದು, ಮಕ್ಕಳು ತೊಂದರೆಯಲ್ಲಿದ್ದರು ಅಂಥೇಳಿ. ಆದರೆ ಈ ತೊಂದರೆ ನಿವಾರಣೆಗಾಗಿ ತಮಗೆಲ್ಲ ಗೊತ್ತು, ಮಕ್ಕಳ ಸಹಾಯವಾಣಿ ಅಂತ ಇಡೀ ದೇಶಾದ್ಯಂತ ಚಾಲ್ತಿಲಿದೆ. 1098 ಈ ಸಂಖ್ಯೆ ಮೂಲಕ ಮಕ್ಕಳ ರಕ್ಷಣೆಗೆ ಕೆಲಸ ಮಾಡ್ತಕ್ಕಂಥ ಒಂದು ಬೃಹತ್ ಸಂಸ್ಥೆ ಇದೆ. ಈ ಸಂಸ್ಥೆ ಏನು ಹೇಳುತ್ತೆ, ಮಕ್ಕಳ ತೊಂದರೆಯನ್ನು ಹೇಗೆ ನಿವಾರಣೆ ಮಾಡ್ತು ಅಂದರೆ ಕೋವಿಡ್-19 ಸಂದರ್ಭದಲ್ಲಿ ಮಕ್ಕಳ ರಕ್ಷಣೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಚರ್ಚೆಯಲ್ಲಿ ಪಾಲ್ಗೊಂಡು ನಿಮ್ಮ ಪರವಾಗಿ ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶ್ರೀಯುತ ರಾಮು ಜೋಗಿಹಳ್ಳಿಯವರು. ಸ್ವತಃ ಸಾಹಿತಿಗಳು, ರಂಗಕರ್ಮಿಗಳು, ಪರಿಸರ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಮಾನ್ಯ ಅಧ್ಯಕ್ಷರು. ಕಳೆದ 28 ವರ್ಷಗಳಿಂದ ಮಹಿಳೆ, ಮಕ್ಕಳು, ಪರಿಸರ, ಸಮಾಜ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಲೆ ಸಂಸ್ಕೃತಿ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇವ್ರದ್ದು. ಹಲವು ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಕೂಡ ಭಾಜನರಾಗಿದ್ದಾರೆ. ಕಾರ್ಯಕ್ರಮದ ಮಧ್ಯೆ ಚೆನ್ನೈಯಿಂದ ನಮ್ಮ ಸಂವಾದದಲ್ಲಿ ಸೇರಿಕೊಳ್ತಾ ಇದ್ದಾರೆ ಚಿತ್ರ ಅಂಚನವರು. ಚಿತ್ರ ಅಂಚನವರು ಹಿರಿಯ ಸಂಯೋಜನಾಧಿಕಾರಿಗಳು, ಚೈಲ್ಡ್ ಲೈನ್ ಕರ್ನಾಟಕ. ಕಳೆದ 13 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂಥ ಚಿತ್ರ ಅವರು ವಿಶೇಷವಾಗಿ HIV ಮತ್ತು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆಪ್ತ ಸಮಾಲೋಚನೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳ ರಕ್ಷಣೆಗೆ ಕಳೆದ 7 ವರ್ಷಗಳಿಂದ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದಂಥ ಮಹಿಳೆ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದಂತೆ ಭಾರತವನ್ನು ಪ್ರತಿನಿಧಿಸಿದಂಥ ಹೆಗ್ಗಳಿಕೆ ಚಿತ್ರ ಅಂಚನವ್ರದ್ದು. ನಮಸ್ಕಾರ ರಾಮು ಜೋಗಿಹಳ್ಳಿಯವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತು ಸಮಸ್ತ ನಾಗರಿಕ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತೇನೆ. ಧನ್ಯವಾದಗಳು. ಈಗ ನೇರವಾಗಿ ನನ್ನ ಪ್ರಶ್ನೆ ವೀಕ್ಷಕರ ಪರವಾಗಿ, ಕೋವಿಡ್ ಸಮಾಜದ ಎಲ್ಲ ಸ್ತರದ ಜನರಿಗೆ, ಅದು ಮಕ್ಕಳು, ಮಹಿಳೆಯರು, ವಯಸ್ಕರು, ವೃದ್ಧರು, ಎಲ್ಲರನ್ನೂ ಒಂದು ರೀತಿ ತಲ್ಲಣಕ್ಕೆ ಒಳಪಡಿಸ್ತು. ವಿಶೇಷವಾಗಿ ಮಕ್ಕಳಿಗೆ ಒಂದು ರೀತಿ ಕಂಟಕವಾಯಿತೆ ಎನ್ನುವಂಥದ್ದು ಬಹುತೇಕ ಸಮಾಜದ ಎಲ್ಲ ಬಾಂಧವರ ಒಂದು ಆತಂಕ. ನಿಜನಾ? ಪರಿಸ್ಥಿತಿ ಹೇಗಿತ್ತು? ಖಂಡಿತವಾಗಲೂ ಕೂಡ ಇಡೀ ವಿಶ್ವದಾದ್ಯಂತ ಈ ಕೋವಿಡ್-19 ಎಲ್ಲ, ನಾನೇ ದೊಡ್ಡವನು ಅಂತ ಹೇಳ್ಕೊಂಡಿದ್ದಂಥ ಮನುಷ್ಯನಿಗೆ ಒಂದು ದೊಡ್ಡ ಸವಾಲಾಗಿ ನನ್ನ ಮುಂದೆ ನೀವೇನೂ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಹೆದರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರ ಘಾತಕ್ಕೆ ಸಿಕ್ಕಿದ್ದೇವೆ. ಇದರಲ್ಲಿ ಮಕ್ಕಳು ಕೂಡ ಏನು ಹೊರತಾಗಿಲ್ಲ. ಮಕ್ಕಳು ಕೂಡ ಆ ಒಂದು ಈ ಕೋವಿಡ್-19 ಘಾತಕ್ಕೆ ಸಿಕ್ಕಿದ್ದಾರೆ. ಬಟ್ ಒಂದು ವಿಚಾರ ಏನು ಅಂತಂತಂದರೆ, ಈ ಮಕ್ಕಳ ಸಹಾಯವಾಣಿ ಏನೀಗಾಗಲೇ ತಾವು ಪರಿಚಯ ಮಾಡೋ ಸಂದರ್ಭದಲ್ಲಿ ಹೇಳಿದಾಗೆ 1098 ಮಕ್ಕಳ ಸಹಾಯವಾಣಿ, ವಿ ಆರ್ ನಾಟ್ ಲಾಕ್ಡೌನ್ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿಕೊಂಡು, ಇಡೀ ಜಗತ್ತೇ ಲಾಕ್ಡೌನ್ ಆಗಿದ್ರು ಅಥವಾ ದೇಶನೇ ಲಾಕ್ಡೌನ್ ಆಗಿದ್ರು, ನಾವು ಲಾಕ್ಡೌನ್ ಆಗಿಲ್ಲ ಅಂತ ಹೇಳಿ ದಿನದ 24 ಗಂಟೆ ಕೆಲಸ ಮಾಡಿದ್ದೇವೆ, ಕೆಲಸ ಮಾಡ್ತಾ ಇದೆ ಈಗಲೂ ಕೂಡ. ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ, ಮಕ್ಕಳ ಸಹಾಯವಾಣಿ ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ವಿ ಆರ್ ನಾಟ್ ಲಾಕ್ಡೌನ್ ಅಂತೇಳಿ ನಮ್ಮ ವಾರಿಯರ್ಸ್ ಕೆಲಸ ಮಾಡಿದ್ದಾರೆ. ಈ ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈ ದೂರದರ್ಶನದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನಗೊಂದು ಕುತೂಹಲ, ಯಾಕೆ ಅಂದರೆ ಸಾಮಾಜಿಕ ಅಂತರ ಅಂತೀವಿ ಅಥವಾ ಇನ್ನೇನೇನೋ ಕೆಲವು ಪೂರ್ವ ವಿಶೇಷವಾಗಿ ಸರ್ಕಾರದ ಮಾರ್ಗಸೂಚಿಗಳು, ಇದನ್ನು ಅನುಸರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ತಾವೇನು ಹೇಳಿದ್ರಿ ವಾರಿಯರ್ಸ್, ಸಹಾಯವಾಣಿಯ ವಾರಿಯರ್ಸ್,
ಹೇಗಿತ್ತು ಅವರ ಚಟುವಟಿಕೆಗಳು? ಇಲ್ಲ, ನಮಗೆ ಮಕ್ಕಳ ಸಹಾಯವಾಣಿಯಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಟ್ಟಿದೆ. ಅವರಿಗೆ ಮಾಸ್ಕ್ ಮತ್ತು ಅದು ಮುಂದೆ ಗ್ಲಾಸ್ ಏನು ನಾವು ಕೋವಿಡ್ ವಾರಿಯರ್ಸ್ ಹಾಕೊಳ್ತಾರಲ್ಲ ಆ ಥರದ್ದು ಒಂದು ಮುಖಕ್ಕೆ ಕೂಡ ಮುಖಕವಚನೂ ಹಾಕ್ಕೊಂಡು ಕೈಗೆ ಗ್ಲೌಸಸ್ಗಳನ್ನು ಹಾಕ್ಕೊಂಡು ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡುವಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಅಂಥೇಳಿ ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಅವರಿಗೆ ಅವರ ಬದುಕಿನಲ್ಲಿ ಆಗ್ತಕ್ಕಂಥ ಆಘಾತವನ್ನು ತಪ್ಪಿಸುವಂಥ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ. ಓಕೆ, ಒಂದು ನನಗೆ ಸಹಜವಾಗಿ ಸಾಮಾನ್ಯವಾಗಿ ಯಾವುದೇ ಥರದ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಮಗುವಿನ ರಕ್ಷಣೆಗೆ ಸಹಾಯವಾಣಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದೀವಿ. ಖಂಡಿತ, ಅದು ದೈಹಿಕ ಮಾನಸಿಕ ಕುಟುಂಬದ ಒಳಗಡೆ ಕುಟುಂಬದ ಹೊರಗೆ ಎಲ್ಲಿದ್ದರೂ ಸರಿ ಅವರ ರಕ್ಷಣೆಗೆ ಧಾವಿಸುತ್ತೆ ಅಂತ ಕೇಳಿದ್ವಿ. ಈ ಕೊರೋನಾ ಸಂದರ್ಭದಲ್ಲಿ ಒಂದು ಶಾಲೆ ಇರಲಿಲ್ಲ, ಮಕ್ಕಳಿಗೆ ಆಟಪಾಠಗಳಿರಲಿಲ್ಲ, ಅಥವಾ ಸಮಾಜದ ಒಳಗಡೆ ಓಡಾಡುವಂಥ ಸ್ಥಿತಿ ಇರಲಿಲ್ಲ. ಕುಟುಂಬ ಅನ್ನುವಂಥ ಒಂದು ಮಹತ್ವದ ಒಂದು ರಕ್ಷಾ ಕವಚ ಏನಿದೆ ಅಲ್ಲಿದ್ದೂ ಕೂಡ ತೊಂದರೆಗೆ ಸಿಕ್ಕಾಕೊಂಡ್ರೆ ಸರ್ ಮಕ್ಕಳು? ಕಾರಣ ಏನು ಅಂತಂದರೆ, ಈಗ ಮಕ್ಕಳು ದಿನನಿತ್ಯ ಸಂತೋಷವಾಗಿ ನಲಿತಾ ಆಟ ಆಡ್ಕೊಳ್ತಾ ಓದ್ತಾ ಇದ್ದಂಥ ಮಕ್ಕಳು ಅಚಾನಕ್ಕಾಗಿ ಅವ್ರಿಗೆ ಒಂದು ರೀತಿಯ ಬಂಧನಕ್ಕೊಳಗಾದಂಗೆ ಆಯಿತು. ನೀವು ಹೊರಗಡೆ ಹೋಗಬಾರ್ದು, ಅವ್ರನ್ನ ಮಾತಾಡಿಸ್ಬಾರ್ದು, ಇವ್ರನ್ನ ಮಾತಾಡಿಸ್ಬಾರ್ದು ಅಂತ. ಈ ಸಂದರ್ಭದಲ್ಲಿ ಕೆಲವು ಸಾರಿ ಮಕ್ಕಳು ಈ ಮೊಬೈಲ್ಗೆ ಅಡಿಕ್ಟ್ ಆಗೋಕ್ಕೆ ಶುರುವಾದರು. ಆ ಮೊಬೈಲ್ ಅಡಿಕ್ಟ್ ಆಗತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಎಲ್ಲರೂ ಕೂಡ ಪೋಷಕರನ್ನೇ ಅವ್ರನ್ನ ತಳಿಸಿರೋ ಅಂಥ ಉದಾಹರಣೆಗಳು ಸಾಕಷ್ಟು ಇದೆ. ತುಂಬ ರಿಸ್ಟ್ರಿಕ್ಷನ್ ಆದಾಗ ಮಕ್ಕಳು ಈ ಒಂದು ಅಟೆಂಪ್ಟ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇದ್ರ ಜೊತೆಗೆ ಬಾಲ್ಯ ವಿವಾಹಗಳಂತ ಒಂದು ಇದು ಕೂಡ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಿದೆ. ಸಾಮಾಜಿಕ ಪಿಡುಗು ಪಿಡುಗು ಯಾಕೆ ಹೆಚ್ಚಾಗಿದೆ ಅಂತಂದರೆ, ಈಗ ಮಕ್ಕಳು ಕಾಲೇಜಲ್ಲಿ ಇದ್ದಾಗ ಅವ್ರಿಗೆ ಆರಾಮಾಗಿ ಓಡಾಡ್ಕೊಂಬರ್ತಿದ್ರು. ಕೆಲವು ಸಾರಿ ಅದು ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಒಂದು ಬಾಂಧವ್ಯ, ಒಂದು ಸ್ನೇಹದ ರೀತಿಯಲ್ಲಿ ಅವ್ರು ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಕಟ್ಟಿ ಹಾಕ್ದಂಗೆ ಆಗಿದೆ. ಅವ್ರನ್ನ ಜೊತೆಗೆ ಯಾರ ಜೊತೆ ಮಾತಾಡಿದ್ರೆ ಸಾಕು ರಿಸ್ಟ್ರಿಕ್ಷನ್ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಈ ಒತ್ತಡವನ್ನು ತಾಳಲಾರದೆ ಮಕ್ಕಳು ಮನೆ ಬಿಟ್ಟು ಹೋಗುವಂಥದ್ದು ಈ ಥರದವೆಲ್ಲ ಆಗಿದ್ದಾವೆ. ಅಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಮ್ಮ ಮಕ್ಕಳ ಸಹಾಯವಾಣಿ ಕಾರ್ಯನಿರ್ವಹಿಸಿದೆ. ಅದರ ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿ, ಇಂತಹ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಕೂಡ ದೈಹಿಕವಾಗಿ ಕೂತ್ಕೊಳ್ತಕ್ಕಂಥ ಸಭೆ ಆಗ್ಬೋದು ಅಥವಾ ನಮ್ಮ ಏನು ಆನ್ಲೈನ್ ಮೀಟಿಂಗಲ್ಲಿ ಕೂಡ ಅವ್ರಿಗೆಲ್ಲ ಸಲಹೆ ಸಹಕಾರಗಳನ್ನು ಕೊಡ್ತಾ ಸೂಕ್ತ ಸಂವಹನವನ್ನು ನಡೆಸ್ತಾ ಮಕ್ಕಳಿಗೆ ರಕ್ಷಣೆಯನ್ನು ಮಾಡುವಂಥ ಕೆಲಸದಲ್ಲಿ ನಾವು ನಿರಂತರವಾಗಿ ತೊಡಗಿಕೊಂಡಿದ್ದೇವೆ. ಚಿತ್ರ ಅವರೇ, ಈಗ ಮುಖ್ಯವಾಗಿ ಯಾಕೆಂದರೆ ಕೋವಿಡ್ನಂಥ ಸಂದರ್ಭದಲ್ಲೂ ಕೂಡ ಯಾಕೆಂದರೆ ಇನ್ನೂ ಮಕ್ಕಳಿಗೆ ಶಾಲೆಗಳು ಓಪನ್ ಆಗಿಲ್ಲ, ಶಾಲಾ ತರಗತಿಗಳು ಕಡೆ ಮುಖ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಈಗಲೂ ಕೂಡ ಚೈಲ್ಡ್ ಲೈನ್ನ ನೆರವನ್ನು ಪಡ್ಕೊಳ್ಬೋದಾ? ನಿಮ್ಮ ಕಿವಿಮಾತೆಯನ್ನು ನಮ್ಮ ಪೋಷಕರಿಗೆ ಮತ್ತು ಸಮಾಜಕ್ಕೆ. ಚೈಲ್ಡ್ ಲೈನ್ 1998 ಅನ್ನೋದು ಒಂದು ತುರ್ತು ಉಚಿತ ದೂರವಾಣಿ ಸೇವೆ ಆಗಿದೆ. ಓಕೆ, ಸೊ ಇದು ಬಂದು ದಿನದ 24 ಗಂಟೆ ಸೇವೆಯನ್ನ ಸಲ್ಲಿಸುತ್ತೆ. ಯಾವ ಮಕ್ಕಳಿಗೆ ರಕ್ಷಣೆ ಮತ್ತು ಪೋಷಣೆ ಪುನರ್ವಸತಿಯ ಅವಶ್ಯಕತೆ ಇದೆ ಅಂತಹ ಮಗುವಿಗೆ ಈ ಒಂದು ಸೇವೆಯನ್ನ ಕಲ್ಪಿಸಲಾಗಿದೆ. 18 ವರ್ಷದ ಒಳಗಿನ ಯಾವುದೇ ಮಗು ಕೂಡ ತೊಂದರೆಗಳಾದ್ರೆ ಈ ಒಂದು ಸಂಖ್ಯೆನ ಯಾರು ಬೇಕಾದ್ರೂ ಯಾವ ಸಂದರ್ಭ ಬೇಕಾದ್ರೂ ಈ ಒಂದು ವ್ಯವಸ್ಥೆನ ಸಂಪರ್ಕಿಸಬೇಕಾಗಿದೆ. ಇದು ಒಂದು ಉಚಿತ ದೂರವಾಣಿ ಸೇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಭಾರತ ಸರ್ಕಾರ ಇವರ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ವ್ಯವಸ್ಥೆನ ನಡೆಸ್ಕೊಂಡು ಬರ್ತಾ ಇದೀವಿ. ಸೊ ನಮ್ಮ ಒಂದು ಚೈಲ್ಡ್ ಲೈನ್ ಇದು ಮುಖ್ಯ ಉದ್ದೇಶ. ಯಾಕೆ 1998 ಹೆಲ್ಪ್ ಲೈನ್ ಮಕ್ಕಳಿಗೋಸ್ಕರ ಸ್ಟಾರ್ಟ್ ಮಾಡ್ಬೇಕು, ಅದರ ಉದ್ದೇಶ ಒಂದು ನಾವು ಹೇಳ್ಬೇಕಾದ್ರೆ ನಮ್ಮ ರಾಷ್ಟ್ರದ ಪ್ರತಿ ಒಂದು ಮಗುವಿಗೂ ಆ ಒಂದು ಅವರ ಹಕ್ಕು ಮತ್ತು ರಕ್ಷಣೆನ ನಾವು ಕೊಡುವಲ್ಲಿ ಸಫಲರಾಗ್ಬೇಕು. ಹಾಗೆ ನಮ್ಮ ಮುಂದಿನ ದಿನದಲ್ಲಿ ನಾವು ಮಗು ಸ್ನೇಹಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ವ್ಯವಸ್ಥೆನ ಮಕ್ಕಳ ಸ್ನೇಹಿ ರಾಷ್ಟ್ರ ನಿರ್ಮಾಣ ಚೈಲ್ಡ್ ಲೈನ್ ನ ಮಹತ್ವದ ಉದ್ದೇಶ. ಈ ಉದ್ದೇಶವನ್ನು ಸಾಕಾರಗೊಳಿಸೋದು ಕೇವಲ ಚೈಲ್ಡ್ ಲೈನ್ ಅಷ್ಟೇ ಅಲ್ಲ, ಸಮಸ್ತ 130 ಕೋಟಿ ಜನರ ಮೇಲೂ ಕೂಡ ಇದರ ಹೊರೆ ಇದೆ, ಇದರ ಹೊಣೆಗಾರಿಕೆ ಇದೆ. ಇದನ್ನ ತಪ್ಪದೆ ನಾವೆಲ್ಲರೂ ಪಾಲಿಸೋದ್ರ ಮೂಲಕ ಮಕ್ಕಳ ಸ್ನೇಹಿ ಒಂದು ಜಗತ್ತು ಅಥವಾ ಭಾರತವನ್ನು ನಿರ್ಮಾಣಕ್ಕೆ ನಾವು ಮುಂದಾಗೋಣ ಅಂತ ಹೇಳ್ತಾ, ಕೂಡು ಕುಟುಂಬ ಇದ್ರೆ ಇದ್ದಂತೂ ಅದು ಒಂದು ಸ್ವರ್ಗಕ್ಕೆ ಸಮಾನ ಅನ್ನುವಂಥದ್ದು. ಇನ್ನು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿದ್ದರೂ ಕೂಡ ಒಂದಷ್ಟು ಅದಕ್ಕೆ ರಕ್ಷಣೆ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಮಕ್ಕಳ ಮೇಲೆ ಬರ್ತಕ್ಕಂಥ ಅಥವಾ ಮಕ್ಕಳ ಮೇಲೆ ಆಗ್ತಕ್ಕಂಥ
ಹಲವು ರೀತಿಯ ದೌರ್ಜನ್ಯಗಳಿಗೆ, ಮಾನಸಿಕ ದೈಹಿಕ ದೌರ್ಜನ್ಯಗಳಿಗೆ ಕುಟುಂಬದಲ್ಲಿರ್ತಕ್ಕಂಥವರೇ ಕಾರಣ ಆಗ್ತಾರೆ ಅಂತ ನಾವು ಓದಿದ್ದೀವಿ. ನಿಜನ? ನಿಜ, ಖಂಡಿತವಾಗಲೂ 100% ನಿಜ ಅದು. ಏಕೆಂತಂದರೆ ನೀವು ಎರಡು ವಿಚಾರಗಳನ್ನು ಹೇಳಿದ್ರಿ, ಎರಡು ರೀತಿಯ ಕುಟುಂಬಗಳ ಬಗ್ಗೆ ಹೇಳಿದ್ರಿ. ಒಂದು ನ್ಯೂಕ್ಲಿಯರ್ ಫ್ಯಾಮಿಲೀಸು, ಇನ್ನೊಂದು ಜಾಯಿಂಟ್ ಫ್ಯಾಮಿಲೀಸ್ ಅಂತ. ಹಿಂದೆ ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಇಡೀ ಮನೆ ತುಂಬ ಜನ ಇರ್ತಿದ್ರು. ಅವ್ರಿಗೆ ಈ ರೀತಿಯ ಬೇರೆ ರೀತಿಯ ಮಕ್ಕಳ ಮೇಲೆ ಟಾರ್ಚರ್ ಆಗೋದಕ್ಕೆ ಅಂಥದ್ದೆಲ್ಲ ಅವಕಾಶ ಕಡಿಮೆ ಇರ್ತಿತ್ತು ಆವಾಗ. ಎಲ್ಲರೂ ಕೂಡ ಇರ್ತಿದ್ರು. ಈಗೇನಾಗಿದೆ ಅಂತಂದರೆ ಒಂದು ಕುಟುಂಬ ಅಂತಂದರೆ ಕೇವಲ ಒಂದು ಅಪ್ಪ ಅಮ್ಮ, ಒಂದು ಮಗು ಅಥವಾ ಎರಡು ಮಗು. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂತಂದರೆ ಅದು ಹೇಳಲಿಕ್ಕೆ ನಮಗೆ ಸಂಕೋಚ ಆಗ್ತದೆ. ಕೆಲವು ಸಾರಿ ಅಣ್ಣನೇ ತಂಗಿಯ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡಿರೋವಂಥದ್ದು, ಹುಟ್ಟಿಸಿದ ತಂದೆಯೇ ಮಗಳ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಹೇಯ ಕೃತ್ಯಗಳು ಯಾಕೆ ನಡೀತದೆ ಅಂತಂದರೆ, ಈ ಕೂಡು ಕುಟುಂಬದಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದು ಅಮ್ಮ ಎಲ್ಲ ಕೆಲಸಕ್ಕೆ ಹೋಗಿರ್ತಾಳೆ, ಮಗ ಇನ್ನೊಂದು ಸ್ಕೂಲ್ಗೆ ಹೋಗಿರ್ತಾನೆ, ಏಕಾಂತವಾಗಿ ಮಗಳು ಸಿಗ್ತಾಳೆ, ಅವಳ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಕ್ಕಂಥದ್ದು, ಅಥವಾ ಅಪ್ಪ ಅಮ್ಮ ಇಬ್ಬರೂ ಹೋಗಿರ್ತಾರೆ, ತಂಗಿ ಮೇಲೆ ಕೆಟ್ಟದಾಗಿ ಬಿಹೇವ್ ಮಾಡೋದು, ಈ ಥರದ್ದು ಪ್ರಾಬ್ಲಮ್ ಕೂಡ ಅಲ್ಲಿ ಕ್ರಿಯೇಟ್ ಆಗಿದೆ. ಕೋವಿಡ್ನಲ್ಲಿ ವಿಶೇಷವಾಗಿ ಈ ಥರದ್ದು ಸ್ವಲ್ಪ ಹೆಚ್ಚಾಗಿದೆ ಅಂತೀರಾ? ಖಂಡಿತವಾಗಿ ಈ ಥರದ್ದು ಹೆಚ್ಚಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಅಂಕಿಅಂಶಗಳು ಹೇಳ್ತದೆ. ಇದ್ರ ಜೊತೆಗೆ ಏನಾಗ್ತದೆ ಅಂತಂದರೆ, ಈ ಹೆಚ್ಚು ಹೆಣ್ಮಕ್ಕಳು ಈ ರೀತಿಯಾದ ಲೈಂಗಿಕ ಶೋಷಣೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ತುಂಬ ಹತ್ತಿರವಾಗಿರೋ ಸಂಬಂಧಿಕರ ಬಗ್ಗೆ, ಅದು ಅದಕ್ಕೆ ವಯಸ್ಸೇ ಇಲ್ಲ, 4 ವರ್ಷ ಆಗಿರ್ಬೋದು, 4 ವರ್ಷದಿಂದ ಅದು 40 ವರ್ಷದವರೆಗೂ ಅಥವಾ 60 ವರ್ಷದವರೆಗೂ ಈ ರೀತಿಯ ಶೋಷಣೆಗಳು ಹೆಣ್ಮಕ್ಳ ಮೇಲೆ ಆಗ್ತಾನೇ ಇದೆ. ಅದು ತುಂಬ ಹತ್ತಿರದ ಸಂಬಂಧಿಕರಿಂದ. ಯಾಕೆಂತಂದರೆ ಬೇರೆಯವ್ರಿಗೆ ನಾವು ಮಾಡೋದು ತಪ್ಪು ಆಗಲ್ಲ, ಗೊತ್ತಾಗಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ. ಈಗ ಸಹಜವಾಗಿ ಒಂದು ಗಾದೆ ಹೇಳ್ತೀವಲ್ಲ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರೂ ಕಾಣಲ್ಲ ಅನ್ನೋ ರೀತಿಯಲ್ಲಿ, ಏ ನನ್ನ ಮನೇಲಿ ಇದನ್ನು ಮಾಡಿದ್ದು ಯಾರಿಗೂ ಆಗಲ್ಲ ಅಂತ. ಮತ್ತು ಇನ್ನೊಂದು ಏನಾಗ್ತದೆ, ಆ ಮಗು ಈ ಥರದ ದೈಹಿಕ ಶೋಷಣೆ, ಏನು ಲೈಂಗಿಕ ಶೋಷಣೆ ಆಗ್ಬೋದು, ದೈಹಿಕ ಶೋಷಣೆ ಆಗ್ಬೋದು, ಇದನ್ನು ಹೇಳ್ಕೊಂಡ್ರೆ ನನ್ನನ್ನೇ ತಿರ್ಗಿ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ಮಗು ಹೇಳ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಈ ಥರದ್ದೊಂದು ದುರಂತಕ್ಕೆ ಅದು ಒಂದು ಪೂರಕವಾಗ್ತಾ ಇದೆ. ಆ ಕಾರಣದಿಂದ ಕೆಲವೊಮ್ಮೆ ಆಗ್ತದೆ. ಖಂಡಿತ ನಮ್ಮ ನಾಗರಿಕ ಸಮಾಜ ನಾಚಿ ತಲೆ ತಗ್ಗಿಸಬಹುದು. ಖಂಡಿತವಾಗಿ ಅದು ದುರಂತಮಯವಾದಂತಹ ಕ್ಷಣಗಳು, ಇವೆಲ್ಲ ಘಟನೆಗಳು. ಎಸ್, ನೀವು ಈ ಥರದ್ದೊಂದು ನನ್ನ ಮೇಲೆ ಈ ಥರದ್ದೊಂದು ದೈಹಿಕ ಮಾನಸಿಕ ಹಿಂಸೆ ಆಯಿತು ಅಂತ ಒಂದು ಮಗು ನಿಮಗೆ ದೂರವಾಣಿ ಕರೆ ಮಾಡಿದ ಕೂಡಲೇ ನಿಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಸರ್? ಈ ಥರದ್ದೊಂದು ದೂರವಾಣಿ ಕರೆ ಬರ್ತಿದ್ದಂಗೆ ಮೊದಲನೇದಾಗಿ ಚೈಲ್ಡ್ ಲೈನ್ಗೆ ಕರೆ ಬರ್ತದೆ. ಚೈಲ್ಡ್ ಲೈನ್ ಅವರು ತಕ್ಷಣ 1098 ಕರೆ ಬರುತ್ತೆ. ತಕ್ಷಣ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪ್ರತಿ ಜಿಲ್ಲೆಗೆ ಒಂದು ಕೊಲ್ಯಾಬ್ ಸಂಸ್ಥೆ ಇರ್ತದೆ, ಆ ಕೊಲ್ಯಾಬ್ ಸೆಂಟರ್ ಇರ್ತದೆ, ಕೊಲ್ಯಾಬ್ ಸೆಂಟ್ರಿಗೆ ಬರುತ್ತೆ, ಅಲ್ಲಿಂದ ಸಬ್ ಸೆಂಟ್ರಿಗೆ ಬರುತ್ತೆ ತಾಲೂಕು ಮಟ್ಟಕ್ಕೆ. ಆ ಮಗುವನ್ನು ಇಮ್ಮಿಡಿಯೇಟಾಗಿ ರಕ್ಷಣೆ ಮಾಡ್ತಾರೆ. ಫಸ್ಟ್ ಕೆಲಸ ರಕ್ಷಣೆ ಮಾಡ್ತಕ್ಕಂಥದ್ದು. ರಕ್ಷಣೆ ಮಾಡಿದಾಗ ಈಗ ಕೋವಿಡ್ ಸಂದರ್ಭ ಮೊದಲು ಈಸಿಯಾಗಿ ಈಗ ಚಿತ್ರ ಮೇಡಮ್ ಹೇಳಿದಾಗೆ ಮಕ್ಕಳ ಮನೆ ಇರ್ತಿತ್ತು, ಅಲ್ಲಿಗೆ ಬಿಟ್ಬಿಡ್ತಿದ್ರು. ಆಮೇಲೆ ನಮ್ಮ ಮುಂದೆ ಕಲ್ಯಾಣ ಸಮಿತಿ ಮುಂದೆ ಬರ್ತಿದ್ದು ಆ ಮಗುವಿನ ಆಗುಹೋಗುಗಳ ವಿಚಾರ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸ್ತಕ್ಕಂಥದ್ದು ಮತ್ತು ವಸತಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡ್ತಿದ್ವಿ. ಈಗ ತುರ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಯಾರಲ್ಲಿ ಕೋವಿಡ್ ಇದೆ ಅನ್ನೋದು ಗೊತ್ತಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಿದ್ವಿ, ಪ್ರತಿ ಜಿಲ್ಲೆಗೆ ನಾವು ಒಂದೊಂದು ಕೋವಿಡ್ ಸೆಂಟ್ರ್, ಮಕ್ಕಳ ಕೋವಿಡ್ ಸೆಂಟ್ರ್ ಅಂತ ಮಾಡಿಕೊಂಡಿದ್ದೀವಿ. ಮೊದಲು ಆ ಕೋವಿಡ್ ಸೆಂಟ್ರಿಗೆ ಆ ಮಗುವನ್ನು ರಕ್ಷಣೆ ಮಾಡಿ ತೊಗೊಂಡೋಗ್ತೇವೆ. ತೊಗೊಂಡೋಗಿ ಅಲ್ಲಿಟ್ಟು ಅವ್ರಿಗೆ ಪ್ರತ್ಯೇಕವಾಗಿ ಏನು ಕ್ವಾರಂಟೈನ್ ಅಂತ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗಳನ್ನೆಲ್ಲ ಪಾಲನೆ ಮಾಡಿ 10-14 ಡೇಸ್ ಏನೇ ಸಮಸ್ಯೆ ಇಲ್ಲ ಅಂದಾಗ ಸಾಮಾನ್ಯ ಮಕ್ಕಳ ಜೊತೆಗೆ ಆ ಮಕ್ಕಳನ್ನು ಬಿಡ್ತಾ ಇದೆ. ಇದು ಇದು ಅಗತ್ಯವಾಗಿ ಆಗಲೇಬೇಕಾಗಿದೆ. ಖಂಡಿತವಾಗಿ ಯಾರನ್ನಾರು ನಂಬಕ್ಕಾಗಲ್ಲ, ಅದಾಗ್ತಾ ಇದೆ. ಆಮೇಲೆ ಈಗೇನಾಗ್ತಾ ಇದೆ ಅದಕ್ಕೆ, ಆಮೇಲೆ ಕೆಲವು ಸಾರಿ ಎಲ್ಲೋ ಮಗು ಬಾಲ್ಯ ವಿವಾಹಕ್ಕಾಗ್ಬೋದು ಅಥವಾ ಕಿಡ್ನಾಪಿಂಗ್ ಆಗಿರ್ಬೋದು ಅಥವಾ ಓಡಿ ಹೋಗಿರೋದಾಗ್ಬೋದು, ಈ ಥರದ್ದಾದಾಗ ಮತ್ತೆ ಮಗುವನ್ನು ಕರ್ಕೊಂಬಂದಾಗ ಪೋಷಕರು ಕೆಲವರು ನಾನು ಮನೆ ಸೇರಿಸಲ್ಲ ಅಂತಿರ್ತಾರೆ, ಮಗು ನಾನು ಮನೆಗೆ ಹೋಗಲ್ಲ ಅಂತ ಅನ್ನುತ್ತೆ. ಇಂಥ ಸಂದರ್ಭದಲ್ಲಿ ಅವರಿಬ್ಬರ ಜೊತೆಗೆ ನಾವು ಆನ್ಲೈನಲ್ಲೇ ಸಂವಹನ ನಡೆಸ್ತೇವೆ, ಆದಷ್ಟು ಕನ್ವಿನ್ಸ್ ಮಾಡಿ ಪೋಷಕರ ಜೊತೆಗೆ ಮಗು ಇರೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮೊದಲೆಲ್ಲ ಏನಾಗ್ತದೆ, ಒಂದು ಸಾರಿ ಹಿಂಗಾಗಲ್ಲ ಅಂತಂದರೆ ಒಂದು 2-3 ಸುತ್ತಿನ ಕೌನ್ಸಿಲಿಂಗ್ ಆಗೋವರೆಗೂ ಇರಲಿ ಪರವಾಗಿಲ್ಲ ಅಂಥೇಳಿ ನಾವು ಮಕ್ಕಳ ಮನೇಲಿ ಇಡ್ತಿದ್ವಿ. ಈಗ ಮಗುವನ್ನು ಇಲ್ಲೂ ಇಡೋದಕ್ಕೂ ಕಷ್ಟ ಆಗ್ತದೆ, ಪೇರೆಂಟ್ಸ್ ಜೊತೆ ಇಡೋ ಅಂಥದ್ದು ಕಳಸಾಗ್ತದೆ. ಹಂಗಾಗಿ
ಇದು ಏನು ಪೋಷಕರ ಜೊತೆಗೆ ಸಾಕಷ್ಟು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀವಿ. ಆಗೋದೇ ಇಲ್ಲ ಅಂತಂದಾಗ ನಾವು ಅನಿವಾರ್ಯವಾಗಿ ಈಗ ಕೋವಿಡ್ ಸೆಂಟ್ರಲ್ಲಿ ಅಂದರೆ ರೆಸ್ಕ್ಯೂ ಸೆಂಟ್ರ್ ಒಂದು ಏನು ಜಿಲ್ಲಾ ಮಟ್ಟದ ಒಂದು ಸೆಂಟ್ರ್ ಇದೆ ಅಲ್ಲಿ ಇಟ್ಟು ಅವ್ರಿಗೆ ಸೂಕ್ತ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಏನು ಸಮಸ್ಯೆ ಇಲ್ಲ ಅಂದಾಗ ಎಲ್ಲ ಸಾಮಾನ್ಯ ಮಕ್ಕಳ ಜೊತೆಗೆ ಇದು ಮಾಡ್ತೇವೆ. ಆಮೇಲೆ ಈಗ ಇಡೀ ರಾಜ್ಯದಾದ್ಯಂತ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಕ್ಕಂಥ ಮಕ್ಕಳ ಮನೆಗಳಿದ್ದಾವೆ, ಹಾಗೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಸ್ತಕ್ಕಂಥ ಮಕ್ಕಳ ಮನೆಗಳಿದ್ದಾವೆ. ಈ ಎಲ್ಲ ಇರತಕ್ಕಂಥ ಮಕ್ಕಳನ್ನು ಆದಷ್ಟು ಪೋಷಕರೊಂದಿಗೆ ಬೆಸೆಯೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಮಾರ್ಚ್ ಏಪ್ರಿಲ್ ಶುರುವಾಗ್ತಿದ್ದಂಗೆ COVID-19 ನಮಗೆ ಬರ್ತಾ ಇದೆ, ಇಂಡಿಯಾಕ್ಕೆ ಕಾಲಿಟ್ಟ ಆಗಿದೆ ಅನ್ನೋ ತಕ್ಷಣ ನಾವು ಮೊದಲ ಕೆಲಸ ಅದನ್ನು ಮಾಡಿದ್ವಿ. ನಮ್ಮ ಈ ಮಕ್ಕಳ ಬಹಳ ಬೇಗ ಎಚ್ಚೆತ್ಕೊಂಡ್ವಿ. ಮಕ್ಕಳ ಮನೆಯಲ್ಲಿ ಇದ್ದಂಥ ಮಕ್ಕಳನ್ನು ಎಲ್ಲ ಪೇರೆಂಟ್ಸ್ನ ಕರೆದು ಅವ್ರಿಗೆ ಅವ್ರ ಜೊತೆಗೆ ಕಳಿಸಿ ಆಯಿತು. ಕಳಿಸಿ ಆದಮೇಲೆ ಪೋಷಕರೇ ಇಲ್ಲದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿರಬೇಕಾದಂಥ ಮಕ್ಕಳನ್ನು ಮಕ್ಕಳ ಮನೆಯಲ್ಲಿ ಉಳಿಸ್ಕೊಂಡ್ವಿ. ಇದ್ರ ಜೊತೆಗೆ ನಾವು ಕಳಿಸಿ ಸುಮ್ಮನಾಗಿಲ್ಲ, ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಮಕ್ಕಳು ಅಲ್ಲಿ ಹೋದ್ಮೇಲೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರಲ್ಲಿ ನಿರಂತರ ಟಚ್ಚನ್ನು ಇಟ್ಕೊಂಡಿರ್ತಾರೆ ಆಯಾ ಸಂಸ್ಥೆಗಳು. ಏನು ಇದು ಸರ್ಕಾರಿ ಸಂಸ್ಥೆಗಳಾಗ್ಬೋದು ಮತ್ತು ಎನ್ ಜಿ ಒಗಳಾಗ್ಬೋದು, ಅವ್ರು ನಿರಂತರವಾಗಿ ಟಚ್ಚಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಅದ್ರ ಜೊತೆಗೆ ಪ್ರತಿ ಮಗುವಿಗೆ ಅದರ ನಿರ್ವಹಣೆಗಾಗಿ ಒಂದು ತಿಂಗಳಿಗೆ 1,500 ರೂಪಾಯಿ ಹಣವನ್ನು ಕೂಡ ಮನೆಗೆ ತಲುಪಿಸುವಂಥ ಕೆಲಸನ ಕೂಡ ಇಲಾಖೆ ಮಾಡ್ತಾ ಇದೆ. ಈ ಇದ್ರ ನಡುವೆ ಏನಾದರೂ ಬಾಲ್ಯ ವಿವಾಹಗಳಾಗ್ತಕ್ಕಂಥದ್ದು, ಅಚಾನಕ್ಕಾಗಿ ಓಡಿ ಹೋಗುವಂಥದ್ದು, ಬಾಲಕಾರ್ಮಿಕ ಭಿಕ್ಷಾಟನೆ ತಳ್ಳಬಹುದು, ಅಂಥ ಟೈಮಲ್ಲೂ ಕೂಡ ಈ ನಮ್ಮ ಕೋವಿಡ್ ವಾರಿಯರ್ಸ್ ಅಂದರೆ ನಮ್ಮ ಮಕ್ಕಳ ಸಹಾಯವಾಣಿಯ ಎಲ್ಲ ಕಾರ್ಯಕರ್ತರು ಕೂಡ ಅಂಥವ್ರನ್ನ ಗುರುತಿಸ್ತಾರೆ. ಅದಕ್ಕೆ ನೈಜ ಉದಾಹರಣೆಗಳು ನಮಗೆ ಸಿಗ್ತದೆ. ಈ ಸಂದರ್ಭದಲ್ಲಿ ಈ ಕುಲ ಕಸುಬುಗಳಲ್ಲಿ ಮಕ್ಕಳ ಬಳಕೆ ಹೆಚ್ಚಾಗ್ತಾ ಇದೆ. ಈಗ ಯಾಕೆಂತಂದರೆ ಅವರು ಒಂದು ನೆಪ ಹೇಳ್ಬೋದು, ಓಕೆ ಶಾಲೆ ಇಲ್ಲ ಸರ್, ಹಂಗಾಗಿ ಸುಮ್ಮನೆ ಬಂದಿದ್ದಾನೆ, ಇಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಯಾಕಪ್ಪ ಹೋಟ್ಲಲ್ಲಿ ಮಗು ಕೆಲಸ ಮಾಡ್ತಾ ಇದೆ ಅಂದರೆ, ಇಲ್ಲ ಸರ್ ಸುಮ್ಮನೆ ಬಂದಿದ್ದಾನೆ, ಸ್ಕೂಲ್ ಇಲ್ವಲ್ಲ, ಈಗ ಅವ್ರಿಗೆ ಹೇಳೋದಕ್ಕೊಂದು ನೆಪ ಆಗಿ. ಹಾಗಾಗಿ ಅಂಥ ಕೆಲಸಗಳಲ್ಲೂ ಕೂಡ ಮಕ್ಕಳು ತೊಡಕೊಂಡಿದ್ದಾರೆ. ಅವ್ರನ್ನೆಲ್ಲ ಬಿಡಿಸುವಂಥ ಪ್ರಯತ್ನಗಳು ಸಾಕಷ್ಟು ಏನು ಇದು ರೈಡ್ ಮಾಡೋ ಅಂಥ ಕೆಲಸಗಳೆಲ್ಲ ಆಗ್ತಾ ಇದೆ, ನಡೆಸ್ತಾ ಇದೆ ಮಕ್ಕಳನ್ನು. ಎಸ್, ನಾವು ಚೈಲ್ಡ್ ಲೈನು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಮಕ್ಕಳಿಗೆ ಸ್ಪಂದಿಸ್ತಾ ಇದೆ ಅಂತ ಹೇಳಿದ್ರು. ನಿಮ್ಮ ಪ್ರಕಾರ, ಯಾಕೆಂದರೆ ನೀವು ಕರ್ನಾಟಕದ ಒಟ್ಟು ಹೊಣೆಗಾರಿಕೆಯನ್ನು ಹೊತ್ತಿರುವಂಥವ್ರು, ಹಾಗಾಗಿ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಲಾಕ್ಡೌನ್ ಇರ್ಬೋದು, ಈ ಕೊರೋನಾ ಸಂದರ್ಭ ಇರ್ಬೋದು, ಒಂದು ಮಕ್ಕಳ ವಿಷಮ ಪರಿಸ್ಥಿತಿ ಹೇಗಿತ್ತು ಅಂತೀರಿ ತಾವು? ಯಾವುದೇ ಸಂದರ್ಭದಲ್ಲೂ ಕೂಡ ನಮಗೆ ಲಾಕ್ಡೌನ್ ಅಪ್ಲೈ ಆಗಿಲ್ಲ, ಯಾಕಂದ್ರೆ ಇದೊಂದು ತುರ್ತು ಸೇವೆಗೆ ಸ್ಪಂದಿಸುವಂತಹ ಒಂದು ಸೇವೆ. ಸೊ ಇಲ್ಲಿ ನಾವು ಮೊತ್ತ ಮೊದಲಾಗಿ ನಾವು ನೋಡ್ಬೇಕಾದ್ರೆ ಕರೆಗಳು ಬರ್ತಾ ಇದ್ವು, ಬಟ್ ಲಾಕ್ಡೌನ್ ಮತ್ತು ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಕರೆಗಳು ಕಮ್ಮಿ. ಆದ್ರೆ ಅದರ ಅರ್ಥ ಏನಂದ್ರೆ, ನಾವು ಮಗುವಿಗೆ ತೊಂದರೆ ಆಗಿಲ್ಲ ಅಥವಾ ಮಗುವಿಗೆ ದೌರ್ಜನ್ಯ ಆಗಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಮಗುವಿಗೆ ದೌರ್ಜನ್ಯ ಆಗಿದೆ. ಬಟ್ ಈ ಸಂದರ್ಭದಲ್ಲಿ ನಮ್ಗೆ ಬಂದಂತಹ ಕರೆಗಳನ್ನು ನಮ್ಮ ಚೈಲ್ಡ್ ಲೈನ್ 19-8 ವ್ಯವಸ್ಥೆಯ ಸಿಬ್ಬಂದಿ ಏನಿದ್ದಾರೆ, ಯಾವುದೇ ಒಂದು ಕರೆಯನ್ನು ನಿರ್ಲಕ್ಷಿಸದೆ ಈ ಒಂದು ಮಗುವನ್ನ ಅಟೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಆ ಒಂದು ಜಾಗಕ್ಕೆ ಸಮಯಕ್ಕೆ ಸರಿಯಾಗಿ ತಲುಪಲಾಗದ ಸಂದರ್ಭದಲ್ಲಿ ನಮ್ಮ ಚೈಲ್ಡ್ ಲೈನ್ 19-8 ಸಿಬ್ಬಂದಿ ಆಲ್ರೆಡಿ ಅಲ್ಲಿ ತುಂಬಾ ವಾಲಂಟಿಯರ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದರ ಜೊತೆ ನಾವು ಮಕ್ಕಳ ಸಹಾಯವಾಣಿ ಯಾವತ್ತೂ ಒಬ್ಬರೇ ಕೆಲಸ ಮಾಡೋದಕ್ಕೆ ಆಗಲ್ಲ. ಸೊ ಅದರಿಂದ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ನಾವು ಕೆಲಸ ಮಾಡ್ತೀವಿ, ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಆಗಿರಬಹುದು, ಅದಾದ್ಮೇಲೆ ಕಾರ್ಮಿಕ ಇಲಾಖೆ ಆಗಿರಬಹುದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅದ್ರ ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬಹುದು, ಎಲ್ಲರ ಜೊತೆನೂ ಕೆಲಸ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ನಮ್ಮ ಟೀಮ್ ಅಲ್ಲಿ ರೀಚ್ ಆಗದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಇಮಿಡಿಯೇಟ್ ಅಲ್ಲಿನ ಅಧಿಕಾರಿಗಳೇ, ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಮಟ್ಟದ್ದು ಅಥವಾ ಜಿಲ್ಲಾ ಮಟ್ಟದ್ದು ಅಥವಾ ನಮ್ಮ ಪಂಚಾಯತ್ನಲ್ಲಿರೋ ಅಧಿಕಾರಿಗಳಿಗೆ ಕೂಡ ತಿಳಿಸಿ ಮಗುವಿನ ಒಂದು ವ್ಯವಸ್ಥೆಯನ್ನ ನಾವು ಹೇಗಿದೆ, ಮಗುವಿನ ಒಂದು ಪ್ರಕರಣ ಬಂದ ಮೇಲೆ ಮಗುವಿಗೆ ಏನ್ ತೊಂದರೆ ಆಗಿದೆ, ಯಾವ ರೀತಿ ನಾವು ಸಹಾಯ ಮಾಡಬಹುದು ಅದನ್ನು ನಾವು ಖಾತರಿಪಡಿಸಿ ಅದರ ಮುಂದಿನ ವಿಚಾರಣೆಯನ್ನ ನಾವು ಮಾಡ್ತಾ ಇದ್ವಿ. ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ತುಂಬಾ ಒಂದು ಉತ್ತಮವಾದ ನಮ್ಗೆ ಏನು ಅವರ ಜೊತೆಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ, ಈಗ ಶಿಶು ಅಭಿವೃದ್ಧಿ ಅಧಿಕಾರಿ ಅನ್ನೋರಿದ್ದಾರಲ್ವ, ಅವರು ನಮ್ಗೆ ಎಲ್ಲಾ ಸಂದರ್ಭದಲ್ಲಿ ರೀಚ್ ಆಗ್ತಾ ಇತ್ತು.
ಇಲ್ಲಿ ಇನ್ನೊಂದು ಅಂಶ ಏನ್ ನೋಡ್ಬೇಕಂದ್ರೆ, ನಾವು ಎಲ್ಲಾ ಸಂದರ್ಭದಲ್ಲಿ ಮಗುವನ್ನ ರಕ್ಷಣೆ ಮಾಡಿ ನಮ್ಮ ಮಕ್ಕಳ ಮನೆ, ಸರ್ಕಾರದ ಮಕ್ಕಳ ಮನೆ ಏನಿದೆ ಅಲ್ಲಿಗೆ ನಮ್ಗೆ ಅವರನ್ನ ತಲುಪಿಸಕ್ಕಾಗಿಲ್ಲ. ಯಾಕಂದ್ರೆ ನಾವು ಇನಿಷಿಯಲ್ ಸ್ಟೇಜ್ ಇಂದ ಕೊರೋನಾ ಅಂದ್ರೆ ಎಲ್ರೂ ಭಯ ಪಡ್ಕೊಂಡು ಬಂದಿದ್ದಾರೆ, ಅದರ ಜೊತೆ ಮಗು ಬಂದು ಇದಕ್ಕೆ ಒಳಗಾಗ್ಬಾರ್ದು. ಸೊ ಅದರಿಂದ ಅಲ್ಲಿ ಮಗುವಿನ ಯಾರು ಮಗುವಿನ ಪ್ಯಾರೆಂಟ್ಸ್ ಆಗಿರ್ಬಹುದು ಅಥವಾ ಸಂಬಂಧಿಕರು ಗಾರ್ಡಿಯನ್ ಆಗಿರ್ಬಹುದು, ಅವರಿಗೆ ನಾವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ತಿಳಿ ಹೇಳಿಸಿ ಅದೇ ರೀತಿ ಕೌನ್ಸಿಲಿಂಗ್ ಮಾಡಿಸಿ ಮಗುನ ಅಲ್ಲೇ ಇರಿಸ್ತೀವಿ. ಅದರ ಜೊತೆಗೆ ಫಾಲೋ ಅಪ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ. ಅನುಸರಣೆ ಬಂದು ಮಕ್ಕಳ ಸಹಾಯವಾಣಿಯಿಂದನೂ ಆಗ್ತಾ ಇದೆ, ಮತ್ತೆ ಡಿಪಾರ್ಟ್ಮೆಂಟ್ ಮುಖಾಂತರನೂ ಆಗ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗೆ ಆ ಒಂದು ಜಾಗಕ್ಕೆ ತಲುಪ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ವಾಲಂಟಿಯರ್ಸ್ ಅನ್ನ ಅಥವಾ ಅಂಗನವಾಡಿ ಟೀಚರ್ಸ್ ಮುಖಾಂತರ ಅಥವಾ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರ ಮುಖಾಂತರ ನಾವು ವಿಚಾರಿಸ್ತಾ ಇದೀವಿ. ಇಲ್ಲಿ ಇನ್ನೊಂದು ಹೇಳ್ಬೇಕಾದ್ರೆ, ಹೆಚ್ಚಿನದಾಗಿ ನಮಗೆ ಕರೆಗಳು ಕೂಡ ಬಂದಿರೋದು ಮೊದಲನೇದಾಗಿ ಫಿಸಿಕಲ್ ಅಬ್ಯೂಸ್ ಬಗ್ಗೆ, ದೈಹಿಕ ದಂಡನೆ ಬಗ್ಗೆ, ಅದೇ ರೀತಿ ಮಾನಸಿಕವಾಗಿ ತುಂಬಾ ನೋವು ಅನುಭವಿಸಿದ ಮಕ್ಕಳು. ಯಾಕಂದ್ರೆ ಎಲ್ರಿಗೂ ಏನು ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಈವನ್ ನಮ್ಮ ಮಗುವಿನ ತಂದೆ ತಾಯಿಯಾಗಿರ್ಬೋದು, ಪೋಷಕರಾಗಿರ್ಬೋದು ಅಥವಾ ಗಾರ್ಡಿಯನ್ ಆಗಿರ್ಬೋದು, ಎಲ್ರೂ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿದೆ. ಕೆಲವೊಂದು ಸಲ ನಾವು ಮಕ್ಕಳು ತುಂಬಾ ಒಂದು ಸೂಕ್ಷ್ಮ ಮನಸ್ಸುಳ್ಳವರಾಗಿರೋದ್ರಿಂದ ನಾವು ನಮ್ಮ ಕೋಪನ ಮಕ್ಕಳ ಮೇಲೆ ತೋರಿಸುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ. ಅದೇ ರೀತಿ ಮಗು ಹೋಲ್ ಡೇ ಮನೇಲಿತ್ತು, ಅದ ಆ ಮಗುವಿಗೆ ಯಾವ ರೀತಿ ಅವರು ಮಗುವನ್ನ ಎಂಗೇಜ್ ಇಟ್ಕೊಳ್ಬೇಕು ಕೆಲವೊಂದ್ಸಲ ಅರ್ಥ ಆಗದೇ ಇರ್ಬೋದು. ಅದು ಅಲ್ಲದೆ ಮಗು ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ಜಾಸ್ತಿ ಟಿವಿ ನೋಡ್ತಾ ಇರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಮಗುವಿಗೆ ಮಗುನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ಯಾರೆಂಟ್ಸ್ ಕೆಲವೊಂದ್ಸಲ ಏನು ದೈಹಿಕವಾಗಿ ದಂಡನೆ ಮಾಡಿದ್ದು ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಕಾಲ್ ಮಾಡಿದ್ದಾರೆ ಕೆಲವೊಂದು ಸಂಖ್ಯೆಯಲ್ಲಿ. ಅದೇ ರೀತಿ ನಾವು ಯಾರನ್ನ ವಾಲಂಟಿಯರ್ ಆಗಿ ಕ್ರಿಯೇಟ್ ಮಾಡಿದೀವಿ ಅವರನ್ನ ಒಂದು ನಾವು ವಿಸಿಲ್ ಬ್ಲೋವರ್ ಆಗಿ ಏನು ನಮ್ಮ ಒಂದು ಚೈಲ್ಡ್ ಲೈನ್ಗೆ ನಾವು ತಗೊಂಡಿದೀವಿ. ಸೊ ಅವ್ರಿಗೂ ಡೌಟ್ ಬಂದ್ರೂ ಕೂಡ ಕೆಲವೊಂದ್ಸಲ ನಮ್ಗೆ ಕರೆಗಳು ಮಾಡ್ತಾ ಇದ್ರು. ಅದರಿಂದ ನಾವು ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಸಹಾಯವಾಣಿ ಅಥವಾ ಚೈಲ್ಡ್ ಲೈನ್ 1098 ನಮ್ಮ ಟೀಮ್ ಏನಿದೆ ಅವರಿಗೆ ಸ್ಪಾಟ್ಗೆ ರೀಚ್ ಆಗ್ಲಿಕ್ಕೆ ಇರದಿದ್ರು ಕೂಡ ನಾವು ಅವ್ರಿಗೆ ಏನು ಗೈಡೆನ್ಸ್ ಕೊಟ್ಟಿದೀವಿ ಅಂದ್ರೆ, ನೀವು ಅಲ್ಲಿರುವ ವಾಲಂಟಿಯರ್ಸ್ ನೀವು ಆಲ್ರೆಡಿ ಔಟ್ ರೀಚ್ ಅವೇರ್ನೆಸ್ ಮಾಡಿರ್ತೀರಾ, ಜಾಗೃತಿ ಮೂಡಿಸ್ತೀರಾ, ಆಲ್ರೆಡಿ ನೀವು ಕೆಲವೊಂದು ಸ್ವಯಂ ಸೇವಕರನ್ನ ನೀವು ನಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಟೈಅಪ್ ಮಾಡಿದ್ದೀರಾ. ಓಕೆ, ಸೊ ಅವ್ರ ಮುಖಾಂತರ ನಾವು ಕೇಳ್ತಾ ಇದೀವಿ. ಎಸ್ಪೆಷಲಿ ನಮ್ಗೆ ಕೆಲವೊಂದು ತುಂಬಾ ವಲ್ನರಬಲ್ ಕಮ್ಯುನಿಟಿ ಅವರು ಊಟ ಇಲ್ಲದೆ ಕೂಡ ಇರ್ತಿದ್ರು, ಆ ಸಂದರ್ಭದಲ್ಲಿ ನಾವು ಅವರಿಗೆ ಫೋನ್ ಮಾಡಿ ಹೇಳಿದಾಗ ಮಕ್ಕ 1098 ಚೈಲ್ಡ್ ಲೈನ್ಗೆ ಕರೆದು ಬಂದಿತ್ತು. ಸೊ ಅದ್ರ ಮುಖಾಂತರ ನಾವು ಅವರಿಗೆ ಬೇಕಾದ ಏನು ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಹೈಜಿನಿಕ್ ಇಟ್ ಆಗಿರ್ಬೋದು ಇದನ್ನ ನಮ್ದೊಂದು ಪ್ರೊವೈಡ್ ಮಾಡುವಂತಹ ಒಂದು ಅವಕಾಶ ಕೂಡ ಆಯ್ತು. ಅದರ ಜೊತೆಗೆ ನಾವು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆ ತುಂಬಾ ಒಂದು ಏನು ಅನುಸರಣೆ ಮುಖಾಂತರದಲ್ಲಿ ನಾವು ಕೆಲಸ ಮಾಡಿದ್ವಿ. ಸೊ ಇವನ್ ಅವ್ರದ್ದು ಕೂಡ ತುಂಬಾ ಉತ್ತಮ ರೀತಿಯ ಒಂದು ನಮ್ಗೆ ಏನು ಸಹಕಾರ ಇತ್ತು. ಸೊ ಯಾವುದೇ ಸಂದರ್ಭದಲ್ಲಿ ನಾವು ಇಷ್ಟು ಫ್ಯಾಮಿಲಿನ ಐಡೆಂಟಿಫೈ ಮಾಡಿದೀವಿ, ಅವ್ರು ಊಟ ಇಲ್ಲದೆ ಇದ್ದಾರೆ, ವಲಸೆ ಫ್ಯಾಮಿಲಿ ಇದ್ದಾರೆ, ಓಕೆ ಮಕ್ಕಳಿಗೆ ಹೈಜಿನಿಕ್ ಇಟ್ಟಿಲ್ಲ. ಸೊ ಇದೆಲ್ಲ ಸಂದರ್ಭ ಬಂದಾಗ ನಾವು ಈ ಒಂದು ಇನ್ಫಾರ್ಮೇಶನ್ ನ ನಮ್ಮ ಇಲಾಖೆಗೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗೆ ನಾವು ಒಂದು ಕನೆಕ್ಟ್ ಮಾಡಿದಾಗ ಅವರು ಆನ್ ಟೈಮ್ ನಮ್ಗೆ ಏನು ನಮ್ಗೆ ಎಲ್ಲಾ ಪ್ರೊವಿಷನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದ್ರ ಜೊತೆ ನಾವು ಕೂಡ ಲಿಂಕ್ ಮಾಡಿದೀವಿ, ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ವ್ಯವಸ್ಥೆಗೆ ಕೂಡ ಲಿಂಕ್ ಮಾಡಿದೀವಿ. ಅದರ ಜೊತೆ ನಮ್ಮ ಸ್ಟಾಫ್ ಗೆ ಕೆಲವೊಂದ್ಸಲ ಸಿಬ್ಬಂದಿಗೆ ರೀಚ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಲಾಕ್ಡೌನ್ ಹಾಕಿದ್ರು, ಅದಾದ್ಮೇಲೆ ಪಾಸ್ ಇದು ವ್ಯವಸ್ಥೆ ಇರಲಿಲ್ಲ. ಅದಕ್ಕೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ICTS ಡೈರೆಕ್ಟರ್ ಅಂದ್ರೆ ಪಲ್ಲವಿ ಅಪ್ರಾತಿಮ್ ಮೇಡಮ್ ಅವರು ನಮ್ಗೆ ಆನ್ ಟೈಮ್ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಗೆ ಕರೆಗಳು ಬಂದಾಗ ಹೆಚ್ಚಿನ ಕರೆಗಳನ್ನು ನಾವು ಏನು ನಮ್ಮ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಸೇರಿ ಮಗುವಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಎಲ್ಲೆಲ್ಲಿ ಮಗುವಿಗೆ ಖಂಡಿತವಾಗ್ಲೂ ರಕ್ಷಣೆ ಬೇಕು, ವಸತಿ ಬೇಕು, ಅದನ್ನು ಕೂಡ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾಕಂದ್ರೆ ನಮ್ಮ ರಾಜ್ಯ ಮಟ್ಟದ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಪಲ್ಲವಿ ಏನು ICTS ಡೈರೆಕ್ಟರ್ ಏನಿದ್ದಾರೆ ಅವರು ಪ್ರತಿ ಜಿಲ್ಲೆಯಲ್ಲೂ ಕ್ವಾರಂಟೈನ್ ಹೋಮ್ ಮಾಡ್ಬೇಕು ಅಂತ ಕೂಡ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಅಲ್ಲಿನ ಜಿಲ್ಲಾ ಮಟ್ಟದ ಯಾರು ಮಕ್ಕಳ ರಕ್ಷಣಾ ಘಟಕದ ಯಾರು ಆಫೀಸರ್ಸ್ ಇದ್ದಾರೆ ಅಧಿಕಾರಿಗಳಿಗೆ ಹೇಳಿ ಸೊ ಎಲ್ಲಾ ಜಿಲ್ಲೆಯಲ್ಲಿ ಅದರ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಅದ್ರ ಜೊತೆಗೆ ಮಗುವನ್ನ ಸಂದರ್ಭಕ್ಕೆ
ತಕ್ಕ ಹಾಗೆ ನಾವು ಎಲ್ಲೆಲ್ಲಿ ಮಗುವನ್ನ ಮಾತಾಡಿಸಿ ಮನೆಯವರಿಗೆ ಒಂದು ರೀತಿಯ ಒಂದು ಓರಿಯೆಂಟೇಶನ್ ಕೌನ್ಸಿಲಿಂಗ್ ಕೊಟ್ಟು ಕನ್ವಿನ್ಸ್ ಮಾಡಲಾಗಿದೆ, ಅಲ್ಲಿ ಮಗುನ ಇರಿಸಲಾಗಿದೆ, ವಿತ್ ದ ಫಾಲೋಅಪ್ ನಡೀತಾ ಇದೆ. ಎಲ್ಲೆಲ್ಲಿ ಮಗುಗೆ ನಿಜವಾಗ್ಲೂ ವಸತಿ ವ್ಯವಸ್ಥೆ ಇದೆ ಅದನ್ನ ನಾವು ಖಂಡಿತವಾಗ್ಲೂ ಸರ್ಕಾರದ ವ್ಯವಸ್ಥೆ ಮೂಲಕ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಮಗುನ ಒಂದು ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ಮಕ್ಕಳ ಮನೆ ಏನಿದೆ ನಮ್ಮ ಸರ್ಕಾರದ್ದು ಅಲ್ಲಿ ಮಗುನ ಅಡ್ಮಿಟ್ ಮಾಡಲಾಗಿದೆ. ಸೊ ಈಗ ಈಗಿನ ಟ್ರೆಂಡ್ ನೋಡ್ಬೇಕಾದ್ರೆ ಈವನ್ ನಮ್ಗೆ ಎಜುಕೇಶನ್ ರಿಲೇಟೆಡ್ ಅಲ್ವಾ, ಸೊ ಈಗ ಶಾಲೆ ಪ್ರಾರಂಭ ಆಗಿಲ್ಲ, ಸೊ ಆದ್ರೂ ಮಕ್ಕಳಿಗೆ ಕೆಲವು ಮಕ್ಕಳು ವಂಚಿತರಾಗ್ತಿದ್ದಾರೆ. ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೇಕಾದ್ರೆ ಮಕ್ಕಳಿಗೆ ಹೆಚ್ಚಿನ ಮಕ್ಕಳು ಲ್ಯಾಪ್ಟಾಪ್ ಇಲ್ಲ ಅಥವಾ ಟಿವಿ ಇಲ್ಲ, ಮತ್ತೆ ಕೆಲವೊಂದು ಸಲ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೊಬೈಲ್ ಇಲ್ಲ, ನಾವು ಹೇಗೆ ಆಕ್ಸೆಸ್ ಮಾಡುದು. ಇವನ್ ನಿಮ್ಮ ಚಂದನ ವಾಹಿನಿಯಿಂದ ಕೂಡ ಒಂದು ತುಂಬಾ ಒಳ್ಳೆಯ ರೀತಿಯ ಒಂದು ಕ್ಲಾಸ್ ನಡೀತಾ ಇದೆ, ಬಟ್ ಕೆಲವೊಂದ್ಸಲ ಆ ಮಕ್ಕಳಿಗೆ ಅದನ್ನು ಕೂಡ ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಅದನ್ನು ಕೂಡ ನಾವು ಸಂಬಂಧಪಟ್ಟ ಇಲಾಖೆ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ, ಬಿಯು ಏನಿದೆ, ಅವ್ರ ಮುಖಾಂತರ ನಾವು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದೀವಿ. ಇವನ್ ನಾವು ರಾಜ್ಯ ಮಟ್ಟದಲ್ಲೂ ಇದರ ಬಗ್ಗೆ ತುಂಬಾ ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಆ ಮಕ್ಕಳಿಗೆ ಹೇಗೆ ನಾವು ಶಿಕ್ಷಣ ನಡೆಯುವಂತಹ ಶಿಕ್ಷಣ ಆನ್ಲೈನ್ ಅಲ್ಲಿ ನಡೆಯುವಂತಹ ಶಿಕ್ಷಣ ವ್ಯವಸ್ಥೆ ಅವರಿಗೆ ಹೇಗೆ ಕಲ್ಪಿಸಬೇಕು ಅದನ್ನು ಕೂಡ ನಾವು ಮಾತಾಡ್ಬೇಕಾಗಿದೆ. ಇವನ್ ನಮ್ಗೆ ಅರ್ಬನ್ ಅಲ್ಲಿ ನೋಡಿದ್ರೆ ಕೆಲವೊಂದು ಏನು ನಮ್ಗೆ ಒಂದು ಕಂಪ್ಲೇಂಟ್ ಬಂದಂತಹ ನಾವು ಇದನ್ನ ನೋಡ್ಬೇಕಾದ್ರೆ ಮಕ್ಕಳಿಗೆ ಪಾರ್ಶಾಲಿಟಿ ನಡೀತಾ ಇದೆ, ಎಲ್ಲಿ ಮಕ್ಕಳು ಫೀಸ್ ಸರಿಯಾಗಿ ಪೇ ಮಾಡಿಲ್ಲ ಅಂತ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ನಗರ ಪ್ರದೇಶದಲ್ಲಿರುವಂತಹ ಶಾಲೆಗಳಲ್ಲಿ ಬಂದಂತಹ ಕೆಲವೊಂದು ಪ್ರಕರಣಗಳು. ಅದರ ಜೊತೆಗೆ ಕೆಲವೊಂದು ಕಡೆ ಮಕ್ಕಳು ಇವನ್ ಹೇಳ್ತಾರೆ ನಮ್ಗೆ ತುಂಬಾ ಓವರ್ ಆಗಿ ಕ್ಲಾಸ್ ತಗೋತಾ ಇದಾರೆ, ತುಂಬಾ ಓವರ್ ಆಗ್ತಾ ಇದೆ ನಮ್ಗೆ ಈ ಕ್ಲಾಸ್ ಅನ್ನ ಏನು ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಗೆ ಪಾಠ ಮಾಡಿಸ್ತಾ ಇದಾರೆ ಅಂತ ಕೆಲವೊಂದು ಆ ರೀತಿ ಕಂಪ್ಲೇಂಟ್ಗಳು ಕೂಡ ಬಂದಿದೆ. ಸೊ ಇದನ್ನು ಕೂಡ ನಾವು ಸಂಬಂಧಪಟ್ಟ ನಮ್ಮ ಶಿಕ್ಷಣ ಇಲಾಖೆಗೆ ನಾವು ಗಮನಕ್ಕೆ ತಂದು ಮುಂದಿನ ವಿಚಾರಣೆಯನ್ನ ಖಂಡಿತವಾಗ್ಲೂ ಮುಂದುವರಿಸ್ತಾ ಇದೀವಿ. ಯಾಕಂದ್ರೆ ಕಂಪ್ಲೇಂಟ್ಸ್ ನಮ್ಗೆ ಬರ್ತಾನೆ ಇದೆ. ಸೊ ಇದಿಷ್ಟು ನಾನು ಚೈಲ್ಡ್ ಲೈನ್ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಮಕ್ಕಳ ಹಕ್ಕುಗಳ ರಕ್ಷಣೆಗೆ, ಮತ್ತು ತೊಂದಲಿರ್ತಕ್ಕಂಥ ಆಪತ್ತಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಬಹಳ ಬೇಗ ತಲುಪಿ ಅವರಿಗೆ ಸುರಕ್ಷತೆಯ ವಾತಾವರಣ ಕಲ್ಪಿಸ್ಕೊಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ, ಮತ್ತು ಅದು ಸಹಜವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಎಸ್, ಧನ್ಯವಾದಗಳನ್ನ ಹೇಳ್ತಾ, ಇದು ಮಕ್ಕಳ ಸ್ನೇಹಿ ಭಾರತದ ನಿರ್ಮಾಣದ ಕನಸು ಮಕ್ಕಳ ಸಹಾಯವಾಣಿದು. ಹಾಗಾಗಿ ಇದು ಫಲ ನೀಡಬೇಕು ಅಂದರೆ ಸಮಾಜದ ಪ್ರತಿಯೊಬ್ಬರೂ ಕೂಡ ಸಕ್ರಿಯವಾಗಿ ನಮ್ಮೆಲ್ಲರ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತೆ, ನಿರ್ವಹಣೆ ಮಾಡೋಣ ಅನ್ನುವಂಥ ಪ್ರತಿಜ್ಞೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮ್ಮ ಮಾತುಕತೆಯಲ್ಲಿ ಪಾಲ್ಗೊಂಡಂತಹ ಚಿತ್ರ ಅಂಚನ್ನವರಿಗೆ ಮತ್ತು ರಾಮು ಜೋಗಿಹಳ್ಳಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೂರದರ್ಶನದ ಪರವಾಗಿ ನಮಸ್ಕಾರ.